ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಜವರಾಯಗೌಡ ಅವರು ಭರ್ಜರಿ ಕ್ಯಾಂಪೇನ್ ನಡೆಸಿದ್ದಾರೆ. ಕಗ್ಲೇಪುರ ಗಾಂಧಿನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಭೇಟೆ ನಡೆಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಜವರಾಯಗೌಡ ಅವರಿಗೆ ಪಕ್ಷಾತೀತವಾದಂತಹ ಬೆಂಬಲ ಸಿಕ್ಕಿದೆ. ಜವರಾಯಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ಪರ್ವೀಜ್ ಬಣಸಾತ್ ಕೊಟ್ಟಿದೆ. ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಜವರಾಯಗೌಡ ಅವರು ಗೆಲ್ಲಬೇಕು. ಶಾಸಕ ಎಸ್ ಟಿ ಸೋಮಶೇಖರ್ ಅಭಿವೃದ್ಧಿಗೆ ಸಹಕರಿಸುತ್ತಿಲ್ಲ. 21 ಅನ್ಯ ಪಕ್ಷದ ಸದಸ್ಯರು ಜವರಾಯಗೌಡ ಅವರಿಗೆ ಇದೇ ಒಂದು ರೋಡ್ ಶೋನಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಆಗಿರುವಂತ ಜವರಾಯಗೌಡ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ, ಬನ್ನಿ. ಯಶವಂತಪುರ ಕ್ಷೇತ್ರದಾದ್ಯಂತ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಜವರಾಯಗೌಡರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಕಗ್ಲಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರ ಪ್ರಚಾರ ಕಾರ್ಯ ನಡೀತಾ ಇದೆ. ಸಾವಿರಾರು ಜನ ಬಂದು ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಿರುವಂತದ್ದು. ನಮ್ಮ ಜೊತೆ ಸ್ವತಃ ಜವರಾಯಗೌಡರು ಇದ್ದಾರೆ, ಮಾತಾಡ್ಸ ಹೋಗ್ತೀನಿ ಸರ್. ಇವತ್ತು ಏನ್ ಕ್ಯಾಂಪೇನ್ ಮಾಡ್ತಾ ಇದ್ರೆ ಎಲ್ಲಾ ಕಡೆ ಭರ್ಜರಿ ಜನಬೆಂಬಲ ಸಿಗ್ತಿದೆ, ಏನ್ ಹೇಳ್ತೀವಿ ಸರ್? ಸರ್, ಜನ ವಾಲಂಟಿಯರ್ ಆಗಿ ನಮ್ಮ ಕಾರ್ಯಕರ್ತರು ಮುಖಂಡರು ನಾನು ಎಲ್ಲೋ 1 ಪಾಯಿಂಟ್ 2 ಪಾಯಿಂಟ್ ಭೇಟಿ ಕೊಟ್ಟರೆ ಅವರು ನೂರಾರು ಕಡೆ ಅವರೇ ಸ್ವಹಿಚ್ಛೆಯಿಂದ ಮಾಡ್ತಾ ಇದ್ದಾರೆ. ಜನದ ಬೆಂಬಲ ಭಾಳ ಭಾರಿ ಬಹುಮಹತ್ವದಿಂದ ಎಲ್ಲ ಒಟ್ಟಾಗಿ ಭಾಳ ಜನಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಪಕ್ಷಕ್ಕೆ ಈ ಬಾರಿ ಜಯ ಬಾರಿ ಖಂಡಿತ ಅಂತ ಅಂದ್ಕೊಂಡಿದ್ದೀವಿ. ಈ ಬಾರಿ ಜವರಾಯಗೌಡರು ಗೆಲ್ಲಲೇಬೇಕು ಅಂತೇಳಿ ಮನಮನಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಬೇರೆ ಪಕ್ಷದ ನಾಯಕರುಗಳು ಕೂಡ ಅವರೇ ಸ್ವತಃ ಬಂದು ನಿಮಗೆ ಸಪೋರ್ಟ್ ನಿಂತಿದ್ದಾರೆ, ಅವರೇ ಪ್ರಚಾರವನ್ನು ಮಾಡ್ತಿದ್ದಾರೆ. ಈ ಬಾರಿ ಜವರಾಯಗೌಡರು ಗೆಲ್ಲಲೇಬೇಕು, ಅವ್ರು ವೋಟ್ ಮಾಡಿ ಅಂತೇಳಿ. ಖಂಡಿತ, ಯಾರೋ ಬಿಜೆಪಿ ಪಕ್ಷದ ಮೇಲೆ ಒಂದು ಕೋಪ ಇದೆ, ಈ ಬೆಲೆವೇರಿಕೆ ಅವ್ರದ್ದು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದ ವಿರುದ್ಧ ಯಾರಿದ್ದಾರೆ. ನಮ್ಮ ಯಾವುದೇ ಬಿ ಜೆ ಪಿ ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ ಭಾಳ ಭಾಳ ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಿದ್ದಾರೆ. ಅವರೇ ವಾಲಂಟಿಯರ್ ನಿಂತ್ಕೊಂಡು ಈ ಸರಿ ಸೆಕ್ಯುಲರ್ ಪಾರ್ಟಿ ಜನತಾದಳಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವ ಪಕ್ಷಕ್ಕೆ ಮತವನ್ನು ನೀಡಿ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್, ಎಸ್ ಟಿ ಸೋಮಶೇಖರ್ ಇಲ್ಲಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆದರೂ ಕೂಡ ಜನ ಈ ಮಟ್ಟಕ್ಕೆ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಈ ಬಾರಿ ಬೇಡ ಸೋಮಶೇಖರ್, ಜವರಾಯಗೌಡರು ಬೇಕು ಅನ್ಲಿಕ್ಕೆ ಏನು ಕಾರಣ ಸರ್? ಅವರು 10 ವರ್ಷದಿಂದ ಶಾಸಕರಾಗಿ ಎರಡು ಪಕ್ಷದಲ್ಲಿ 2 ಸರಿ ಕಾಂಗ್ರೆಸ್ಸಿಂದ ಗೆದ್ದು 3ನೇ ಸರಿ ಪಕ್ಷಾಂತರ ಮಾಡಿ ಗೆದ್ದಂಥ ಪಕ್ಷಕ್ಕೆ ಎತ್ತಾಯಿ ದ್ರೋಹ ಮಾಡ್ದಂಗೆ ದ್ರೋಹ ಮಾಡಿದ್ದು. ಅದಕ್ಕೆ ಜನ ಬೈ ಎಲೆಕ್ಷನ್ನಲ್ಲಿ ಬುದ್ಧಿ ಕಲಿಸ್ಬೇಕಾಗಿತ್ತು, ಏನೋ ಒಂದು ಯಡಿಯೂರಪ್ಪನವ್ರು ಗೌರ್ಮೆಂಟ್ ಪತನ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಜಾತಿ ಜನಾಂಗದವ್ರು ಕೈ ಹಿಡಿದ್ರು. ಏನು ಮತ್ತೆ ಸಮ್ಮಿಶ್ರ ಸರ್ಕಾರ ತಿರ್ಗಾ ಸಮ್ಮಿಶ್ರ ಆಗಬಾರ್ದು, ಒಂದು ಮೆಜಾರಿಟಿ ಇರ್ತಕ್ಕಂಥ ಸರ್ಕಾರ ಇರಬೇಕು ಅಂತೇಳಿ ಒಂದು ಬೈ ಎಲೆಕ್ಷನಲ್ಲಿ ಎಲ್ಲ ಸೇರಿ ಮತದಾನ ಮಾಡಿ ಗೆಲ್ಲಿಸಿದ್ರು. ಇವತ್ತು ಆ ರೀತಿ ಇಲ್ಲ, ಇವತ್ತು ಅವರಿಗೆ ನೆಗೆಟಿವ್ ಆಗೇ ಇದೆ, ಅವ್ರ ವಿರುದ್ಧವಾಗಿದ್ದಾರೆ ಜನ. ಪಕ್ಷಾಂತರ ಮಾಡಿದ್ರು, ಆಮೇಲೆ ಅವರು ದುರಹಂಕಾರ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಆಮೇಲೆ ಎಲ್ಲ ಒಂದು ಮುಖಂಡರುಗಳಿಗೆ ಗೆದ್ದಂಥ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಇಲ್ಲ ಸ್ಥಳದ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೆ ಡಿ ಎಸ್ ನನ್ನ ಮಕ್ಕಳು, ಕಾಂಗ್ರೆಸ್ ನನ್ನ ಮಕ್ಕಳು ಅಂತ ಬೈತಾ ಇದ್ದಾರೆ, ತರಗಾಡಪುರದವ್ರು ಫುಟ್ಪಾತ್ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಸಭೆಯಲ್ಲಿ ಎದೋ ಆಚೆಗೆ ಅಂತ ಹೇಳ್ತಾರೆ. ಇಂಥವ್ ದೌರ್ಜನ್ಯ ಮತ್ತು ಏನು ಅಭಿವೃದ್ಧಿ ಮಾಡಿದ್ದಾರೆ, ಬರೀ 40% ಕಮಿಷನ್ ಹೊಡೆದು ಆ ಬರ್ತಕ್ಕಂಥ ಹಣದಲ್ಲಿ ಕಿಟ್ಟು ಕುಕ್ಕರು ರಾಮರಾಜ್ ಪಂಚೆ ಸೀರೆ ಹಂಚ್ಕೊಂಡು ಕಾಲ ಕಳ್ಕೊಂಡು ಹೋಗಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಯಾಕೆ ಬರ್ತಾಯಿತ್ತು? ಅದರಿಂದ ಈ ಸರಿ ಬದಲಾವಣೆಯನ್ನು ಬಯಸಿದರೆ ಜನ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಕೊಡ್ತೀನಿ ಅಂತ ಬಲವಾದ ನಂಬಿಕೆ ಇದೆ ನನ್ನಲ್ಲಿ. ಸರ್, ಕಾರ್ಯಕರ್ತರ ಜೋಶನ ನೋಡಿದ್ರೆ ಯಶವಂತಪುರಕ್ಕೆ ಜವರಾಯಗೌಡರು ರಾಜ್ಯಕ್ಕೆ ಕುಮಾರಣ್ಣ ಅಂತ ಹೇಳ್ತೀರಾ? ಖಂಡಿತ, ನನ್ನ ಕಾರ್ಯಕರ್ತರು 3 ಸರಿ ಸೋಚಿದ್ದೀವಿ ಅನ್ಯಾಯವಾಗಿ, ಈ ಸರಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು, ಬದಲಾವಣೆ ತರಬೇಕು ಅಂತ ಕಾರ್ಯಕರ್ತರಲ್ಲಿ ಭಾಳ ಮನೆ ಮಾಡಿದೆ. ಭಾಳ ಹೋರಾಟವನ್ನು ಮಾಡ್ತಿದ್ರೆ ಗೆಲ್ಲಲೇಬೇಕು ಅಂತ ಒಂದು ಹಠವನ್ನು ತೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಕುಮಾರಣ್ಣವರ ಪಂಚರತ್ನ ಯೋಜನೆಗಳನ್ನ ಒಪ್ಪಿ ರಾಜ್ಯಾದ್ಯಂತ ಜನ ಕುಮಾರಸ್ವಾಮಿ ಅವರ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಇದಿಷ್ಟು ಯಶವಂತಪುರ ಜೆ ಡಿ ಎಸ್ ಅಭ್ಯರ್ಥಿ ಆಗಿರುವಂತಹ ಜವರಾಯಗೌಡ ಅವರ ಮಾತು. ಈ ಬಾರಿ ಜವರಾಯಗೌಡರು ಗೆದ್ದ ಗೆಲ್ತಾರೆ, ಜೊತೆಗೆ ಕುಮಾರಸ್ವಾಮಿ ಅವರ ಪಂಚರತ್ನಯ್ಯ ಯೋಜನೆಗಳೇನಿದೆ ಇವನ್ನ ಜನ ಮೆಚ್ಚಿ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ಅನ್ನೋ ಮತನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಿವಕುಮಾರ್, ಕಗ್ಲಿಪುರ.